മുട്ടൂറ്റൻ മുന്നാപ്പുറമത്തെ സംസ്ഥയെഴുതിയല്ല മധുസ്വാമിയുടെ. അവർ റിസർവ് ബാങ്കിൽ നിന്ന് ലൈസൻസ് തക്കൊണ്ട് യാവ ഊരിക ഹോദ്ര അവർ ബോർഡ് ഇതെ ഗോൾഡ് ഇട്ട് സ്ഥലം തകബോ. 4,400 ബ്രാഞ്ചസ് ഇതാവെ ಅವ್ರ ಹತ್ರ ಗೋಲ್ಡ್ ಡಿಪಾಸಿಟ್ ಎಷ್ಟಿದೆ ಗೊತ್ತ? ಒಂದು ಅಂದಾಜು ಎಷ್ಟಿರ್ಬೋದು ಅಧ್ಯಕ್ಷ? 2,000 ಟನ್. ಇದು ನಾವು ಅಫಿಷಿಯಲ್ ಆಗಿ ಅವ್ರ ಹತ್ರ ಪಡ್ಕೊಂಡ್ರೋ ಇನ್ಫಾರ್ಮೇಶನ್ ಅಂಡರ್ ರೈಟ್ ಇನ್ಫಾರ್ಮೇಶನ್ ಆಕ್ಟ್. 2,000 ಟನ್ ಗೋಲ್ಡ್ ಮನ್ನಪುರಮ್ ಅಂಡ್ ಮುಟ್ಟೂಟಲ್ಲಿ ಡಿಪಾಸಿಟ್ ಆಗಿದೆ. ಯಾರ್ದದು? ನಮ್ಮ ಅಜ್ಜಿದು, ನಿಮ್ ತಾಯಿಯವ್ರದು, ಇವರು ಒಡಹುಟ್ಟದವ್ರದ್ದು. ಆ ಹೊತ್ತಿಗೆ ಅರ್ಜೆಂಟ್ಗೆ ತಲತಲಾಂತರಗಳಲ್ಲಿ ಮನೆಗಳಲ್ಲಿ ಸಂಪಾದನೆ ಮಾಡಿಕೊಂಡು ಅದಕ್ಕೊಂದು ಟ್ರೆಡಿಷನಲ್ ವ್ಯಾಲ್ಯೂ ಮಾಡಿ ಇಟ್ಕೊಂಡಿದ್ದಂಥ ಗೋಲ್ಡ್ ಎಲ್ಲಿದೆ? ನಮ್ಮ ಅರ್ಥವ್ಯವಸ್ಥೆ ಅವರಿಗೆ ಸುಲಭದಲ್ಲಿ ಸಾಲ ಸಿಗಂಗೆ ಇದ್ದಿದ್ರೆ ಮುಟ್ಟುಟ್ಟು ಹೋಗಿ ಆ ಗೋಲ್ಡ್ ಹಾಕಿಡ್ತಿದ್ರು. ಇದಕ್ಕಿಂತ ಬೇರೆ ಕೈಗನ್ನಡಿ ಬೇಕಾ ನಿಮಗೆ? ವಿ ಆರ್ ಎ ಡಿಸ್ಟಾರ್ಟೆಡ್ ಎಕಾನಮಿ. ವಿಕೃತಗೊಂಡಿರತಕ್ಕಂಥ ಅರ್ಥವ್ಯವಸ್ಥೆ ನಮ್ಮದು. ಮೋರ್ ಪರ್ಟಿಕ್ಯುಲರ್ಲಿ 2 ಇಯರ್ಸ್ ಆಫ್ ಕೋವಿಡ್ ದ ಡಿಪಾಸಿಟ್ಸ್ ಹ್ಯಾವ್ ಇನ್ಕ್ರೀಸ್ಡ್. ಕಾಯ್ತಿರ್ತಾರೆ ಅವರು, ಬಡವ್ರಿಗೆ ಕಷ್ಟ ಬರಬೇಕು, ಮಾನಸ್ಥರಿಗೆ ಮಧ್ಯಮ ವರ್ಗದವರಿಗೆ ಕಷ್ಟ ಬರಬೇಕು. ಆವಾಗಲೇ ಅವ್ರು ಬಗ್ಗೋದು, ಭೂಮಿ ಬರ್ಕೊಡೋದು, ಬಂಗಾರ ಇಡೋದು, ಅವ್ರು ಹರಾಜು ಹಾಕಬೇಕು, ಇವರು ಎಂಜಾಯ್ ಮಾಡಬೇಕು. ಒಂದು ಪ್ಲಾಟ್ ತಗೋಬೇಕು ನೀವು ಪ್ಯಾಲೇಸ್ ಆರ್ಚರ್ಡ್ ಅಥವಾ ಸದಾಶಿವನಗರದಲ್ಲಿ. ಒಂದು ಚದರಡಿ 15,000 ಇದೆ. ಗೊತ್ತಿಲ್ಲ ಸರ್, 30. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್. ಹಾಗಲ್ಲ, ಅವರು ಆ ವ್ಯಾಪಾರದಲ್ಲಿ ಇದ್ದಾರೆ, ತಪ್ಪೇನಿಲ್ಲ. ನಾನೇನು ಅದಕ್ಕೆ ಆಕ್ಷೇಪಣೆ ಮಾಡಿ ಯಾವುದಾದ್ರು ಒಂದು ಮಾಡಬೇಕಲ್ಲ. ಐ ಆಮ್ ನಾಟ್ ಫೈಂಡಿಂಗ್ ಫಾಲ್ಟ್ ವಿತ್ ಹಿಮ್. ಅವ್ರು ಹೇಳಿದ್ರು ಸಿ ಏನಾಗುತ್ತೆ ಅಧ್ಯಕ್ಷರೇ, ಯಾವನು ನ್ಯಾಯವಾಗಿ ಲೆಕ್ಕಾಚಾರವಾಗಿ ಸಂಪಾದನೆ ಮಾಡೋಲ್ಲೋ ಕೊಳಕಾಗುತ್ತೆ ಹೇಳಿ. ಸಿ ಸಿ ಸದಾಶಿವ ನಗರ ಅಂತ ಕರಿತೀವಲ್ಲ, ಯಾರ ಸದಾಶಿವ? ಈ ಸೋಮಣ್ಣ ಅವ್ರ ತಾತನ. ಯಾರ ಸದಾಶಿವ? ಸದಾಶಿವರಾವ್ ಕಾರ್ನಾಡ್. ದೇಶದ ಅತ್ಯಂತ ಉತ್ಕೃಷ್ಟ ಸ್ಥಾನದಲ್ಲಿದ್ದಂತಹ ಸ್ವಾತಂತ್ರ್ಯ ಹೋರಾಟಗಾರ, ಶ್ರೀಮಂತ ಕುಟುಂಬದಿಂದ ಬಂದಂಥವರು. ಬೆಂಗಳೂರಿನಲ್ಲಿ ಎಐಸಿಸಿ ಆಗಬೇಕಂದ್ರೆ ಮುಖ್ಯಮಂತ್ರಿಗಳಾಗಿದ್ದ ನಿಜಲಿಂಗಪ್ಪನವರು ಅದೆಲ್ಲ ಕೂಡ ಪ್ಯಾಲೇಸ್ ಆರ್ಚಡತ್ತೆ, ಎಲ್ಲ ದೊಡ್ಡ ವನ, ಅದನ್ನೆಲ್ಲ ತೆಗೆದು ಅವಾಗ ಎಸಿಸಿ ಸೆಷನ್ಸ್ ಅಲ್ಲಿ ಮಾಡಿ ಆಮೇಲೆ ಸೈಟ್ಸ್ ಮಾಡಿ ಕೊಟ್ಟಿದ್ದು. ತಾಮ್ರ ಪತ್ರವನ್ನು ನಿರಾಕರಣೆ ಮಾಡ್ತಾರೆ, ನನಗೆ ಬೇಡಪ್ಪ, ನಾನು ಕೂಲಿಗೆ ಮಾಡಲಿಲ್ಲ ಅಂತಾರೆ ಸದಾಶಿವರಾವ್. ಅತ್ಯಂತ ಶ್ರೀಮಂತ ಕುಟುಂಬದಿಂದ ಬಂದವರು, ಅವ್ರ ಕುಟುಂಬದವ್ರಿಗೂ ಇನ್ನೊಬ್ರಿಗೂ ಮತ್ತೊಬ್ಬರಿಗೂ ಕೂಡ ಒಂದು ನಿವೇಶನ ಇಲ್ಲ. ಇರುವೆ ಡ್ಯೂಟಿ ತಲೆ ಮೇಲೆ ಮಣ್ಣು ಹೊತ್ಕೊಂಡೋಗಿ ಹುತ್ತ ಕಟ್ಟು, ಉಳಿದದನ್ನ ಮಧುಸ್ವಾಮಿಯವರು ಬಿಡ್ತೀನಿ, ಯಾರು ಹೋಗಿ ಅಲ್ಲಿ ವಾಸ ಮಾಡ್ತಾರೆ ಅಂತ. ಅವರ ನೋಟ್ಗೆ ಯಾರು ಕಾನೂನನ್ನು ಉಲ್ಲಂಘಿಸ್ತಾರೆ ಯಾವ ಇದಕ್ಕೂ ಕೇರ್ ಮಾಡೋದಿಲ್ಲ. ಅವ್ರ ಕೈಯಲ್ಲಿರೋ RBI ನೋಟ್ಗೆ ಬೆಲೆ ಹೆಚ್ಚು. ಪ್ರಾಮಾಣಿಕವಾಗಿ ಗೌರವದಿಂದ ಜೀವನ ಮಾಡ್ತಕ್ಕಂಥವನ್ನ RBI ನೋಟ್ಗೆ, RBI ನೋಟ್ಗಳಲ್ಲೇ 2 ವೆರೈಟಿ A and B ಹೇಳಿದ್ನಲ್ಲ. ಈಗ ಸಿ ಟೇಕ್ಸ್ ಟೈಮ್.